ನಮ್ಮ ನಾಡಿ 90.4 ಎಫ್ಎಂ ನಲ್ಲಿ ಈಗ ನಮ್ಮ ಸಂಗೀತ ಶಾಲೆ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಡಲಿದ್ದಾರೆ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿ. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿರುವ ನಾರಾಯಣ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಕ್ ಸೈನ್ಸ್ ನಲ್ಲಿ ಅನಸ್ಥೇಷಿಯಾ ಹಾಗೂ ಕ್ರಿಟಿಕಲ್ ಕೇರ್ ವಿಭಾಗದಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ನಮಗಾಗಿ ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಶ್ರೀಕಾಂತ್ ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ ಗುರುಗಳೇ. ಲಾಸ್ಟ್ ಕ್ಲಾಸಲ್ಲಿ ದಾಸನ ಮಾಡಿಕೋ ಎನ್ನ ಎಂಬ ದೇವರ ನಾಮವನ್ನು ನಾವು ಅಭ್ಯಾಸ ಮಾಡಿದ್ದೀವಿ. ಇದು ನಾದನಾಮಕ್ರಿಯ ರಾಗದಲ್ಲಿ ರಚಿಸಲ್ಪಟ್ಟಿದೆ. ತಾಳ ಆದಿತಾಳ ಇದರಲ್ಲಿ ನಾವು ಪಲ್ಲವಿ ಅಭ್ಯಾಸ ಮಾಡಿದ್ದೀವಿ. ಈಗ ಫಸ್ಟ್ ಚರಣ ನೋಡೋಣ. ಅದಕ್ಕೆ ಮುಂಚೆ ಶ್ರೀಕಾಂತ್ ನಾನು ಇಬ್ಬರು ಒಟ್ಟಿಗೆ ಪಲ್ಲವಿ ಹಾಡ್ತೀವಿ. ದಾಸನ ಮಾಡಿಕೋಯನ್ನ ದಾಸನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋಯನ್ನ. ಫಸ್ಟ್ ಚರಣ ನೋಡೋಣ. ಫಸ್ಟ್ ಚರಣದಲ್ಲಿ ಫಸ್ಟ್ ಸೆಕೆಂಡ್ ಲೈನು ಎರಡು ಸ್ವರ ಪಲ್ಲವಿ ತರಹ ಇರುತ್ತದೆ. ದುರುಬುದ್ಧಿಗಳನ್ನೆಲ್ಲ ಬಿಡಿಸೋ ದುರುಬುದ್ಧಿಗಳನ್ನೆಲ್ಲ ಬಿಡಿಸೋ ದುರುಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ದುರುಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ನಿನ್ನ ಕರುಣ ಕವಚವನ್ನ ಹರಣಕ್ಕೆ ತೋಡಿಸೋ ಕರುಣ ಕವಚವನ್ನ ಹರಣಕ್ಕೆ ಬಿಡಿಸೋ ತೋಡಿಸೋ ಕರುಣ ಕವಚವನ್ನ ಹರಣಕ್ಕೆ ತೋಡಿಸೋ ಕರುಣ ಕವಚವನ್ನ ಹರಣಕ್ಕೆ ತೋಡಿಸೋ ಹೌದು ದುರುಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವನ್ನ ಹರಣಕ್ಕೆ ತೋಡಿಸೋ 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 ಚರಣ ಸೇವಿ ಎನಗೆ ಚರಣ ಸೇವಿ ಎನಗೆ ಚರಣ ಸೇವೆ ಎನಗೆ ಕೊಡಿಸು ಚರಣ ಸೇವೆ ಎನಗೆ ಕೊಡಿಸೋ ಚರಣ ಸೇವೆ ಎನಗೆ ಕೊಡಿಸು
ಚರಣ ಸೇವೆಯನಗೆ ಕೊಡಿಸೋ ಅಭಯ ಚರಣ ಸೇವೆಯನಗೆ ಕೊಡಿಸೋ ಅಭಯ ಕರಪುಷ್ಪವೆನ್ನ ಶಿರದಲ್ಲಿ ಮೂಡಿಸೋ ಕರಪುಷ್ಪವೆನ್ನ ಶಿರದಲ್ಲಿ ಮೂಡಿಸೋ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ 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 ಚರಣ ಸೇವೆಯನಗೆ ಕೊಡಿಸೋ ಅಭಯ ಕರಪುಷ್ಪವೆನ್ನ ಶಿರದಲ್ಲಿ ಮೂಡಿಸೋ ಚರಣ ಸೇವೆಯನಗೆ ಕೊಡಿಸೋ ಅಭಯ ಕರಪುಷ್ಪವೆನ್ನ ಶಿರದಲ್ಲಿ ಮೂಡಿಸೋ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ಚರಣ ಸೇವೆಯನಗೆ ಚರಣ ಸೇವೆಯನಗೆ ಕೊಡಿಸೋ ಅಭಯ ಕರಪುಷ್ಪವೆನ್ನ ಶಿರದಲ್ಲಿ ಮೂಡಿಸೋ ಚರಣ ಸೇವೆಯನಗೆ ಕೊಡಿಸೋ ಅಭಯ ಕರಪುಷ್ಪವೆನ್ನ ಶಿರದಲ್ಲಿ ಮೂಡಿಸೋ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ಇವತ್ತಿಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಎರಡನೇ ಸರ ನೋಡೋಣ. ಸರಿ ಸರ್, ಅಭ್ಯಾಸ ಮಾಡಿ ಬನ್ನಿ. ಸರಿ ಸರ್, ಧನ್ಯವಾದಗಳು ಸರ್. ಹೋಗಿ ಬನ್ನಿ. ಇಷ್ಟು ಹೊತ್ತು ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ಕೇಳಿದ್ರಿ. ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿಯವರು ನಮಗಾಗಿ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಟ್ರು. ಧನ್ಯವಾದಗಳು.